ಕಾಂಗ್ರೆಸ್ ವಿಚಾರದಲ್ಲಿ ಹೇಳಿಕೆ ಕೊಡುವಂತದ್ದು ಮತ್ತೊಂದು ಇದೆಲ್ಲ ಇದನ್ನ ಬರಿ ನೀವು ಮೇಲ್ನೋಟಕ್ಕೆ ಹೇಳಿಕೆ ಮಾತ್ರ ತಗೊಳ್ಳಬೇಡಿ ಒಳಗಡೆ ಹೋಗಿ ನೋಡಿ ಮಂಡ್ಯ ಡಿಸ್ಟ್ರಿಕ್ಟ್ ನಲ್ಲಿ 106 ಕ್ವಾರಿಗಳಿದೆ 66 ಕ್ರಷರ್ಸ್ ಗಳಿದವೆ ಇದರೊಳಗಡೆ ಏನು ನಡೀತಾ ಇದೆ ಅನ್ನೋದನ್ನ ನೀವೇ ಖುದ್ದಾಗಿ ಹೋಗಿ ನೋಡಿ ಈ ಹಿಂದೆ ನಮ್ಮ ಮೈಸೂರು ಬೆಂಗಳೂರು 10 ಪಥದ ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಕಂಕನಮರಡಿನಲ್ಲಿ ಒಂದು ಕ್ವಾರಿನ ಕೊಟ್ಟಿದ್ರು ಆ ಕ್ವಾರಿಗೆ ಬ್ಯಾಂಕ್ ಗ್ಯಾರಂಟಿ ರಾಯಲ್ಟಿ ಎಲ್ಲ ಕಟ್ಟಾದ ನಂತರ ಅದಕ್ಕೂ ಕೂಡ ಇದೇ ರೀತಿ ಕೆಆರ್ಎಸ್ ಗೆ ತೊಂದರೆ ಆಗ್ತಿದೆ ಅಂತ ಹೇಳಿಬಿಟ್ಟು ನೆಪವಡ್ಡಿ ಅದನ್ನು ಕೆಲಸ ಮಾಡಲಿಕ್ಕೂ ಬಿಡಲಿಲ್ಲ ಕೊನೆಗೆ ಶ್ರೀರಂಗಪಟ್ಟಣದ ಹತ್ರ ಕಾಳನಹಳ್ಳಿನಲ್ಲಿ ಕೊಟ್ಟಾಗಲೂ ಕೂಡ ಇದೇ ರೀತಿ ನೆಪವನ್ನು ಹೊಡ್ತಾ ಇರ್ತಾರೆ ಈ ಏನು ರಾಜಕಾರಣಿಗಳು ಏನು ಇಲ್ಲಿಗಲ್ಲ ಮೈನಿಂಗ್ ಅದು ಕ್ವಾರಿಯಿಂಗ್ ಬಗ್ಗೆ ಹೇಳ್ತಾರೆ ಅದನ್ನು ನೀವು ಸತ್ಯ ಅಂತ ಭಾವಿಸೋಕೆ ಹೋಗಬೇಡಿ ಅಲ್ಲಿ ಹೋಗಿ ನೀವೇ ಖುದ್ದಾಗಿ ಮಾಧ್ಯಮ ಮಿತ್ರರೇ ಅದನ್ನು ತಿಳಿದುಕೊಂಡು ಬನ್ನಿ ಆಮೇಲೆ ನಿಮಗೆ ಸತ್ಯದ ದಿಗ್ದರ್ಶನ ಆಗ್ತದೆ ಅವರು ಇವರು ಕೊಟ್ಟರೆ ಹೇಳಿಕೆ ಅವ್ರು ಹಿಂಗೆ ಕೊಟ್ಟಾರ ಇವ್ರು ಹೆಂಗೆ ಕೊಟ್ಟಾರ ಅಂತ ಹೇಳ್ಬಿಟ್ಟು ದಿನ ಇದನ್ನೇ ಮಾಡ್ತಾರೆ ಬೇಡಿ ನೀವು ಹೋಗಿ ಸತ್ಯ ಶೋಧನೆ ಮಾಡಿ.